ಸಾಕ ನೋಡ್ರಿ ಇತ್ತಿತ್ತಾಗ ವಾಕಿಂಗ್ ಹೋಗಿ ಬಂದ್ರೆ ಸಾಕು ಕೆಮ್ಮು ಶುರು ಆಗಿಬಿಡ್ತದೆ ಏ ನಾನು ತಾವು ಹೇಳಕ್ಕಿಲ್ವಾ ನಡಿ ಆಸ್ಪತ್ರೆಗೆ ಹೋಗಿ ಬರುವ ನಂದು ಬಿಪಿ ಮಾತ್ರ ಖಾಲಿ ಆಗೈತೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಡಾಕ್ಟರ್ ನೋಟ್ ಬರುವಾಗ ಮಾತ್ರ ತಗೊಂಡ್ಬರ ಮಾವಯ್ಯ ಮಾವಯ್ಯ ಅಟ್ಟಿಯಾಗೆ ಸಿಲಿಂಡರ್ ಖಾಲಿ ಆಗೈತೆ ಕೊನೆ ಮನೆ ಕನ್ಕಂಗ್ ಹೇಳಿವಿನಿ ಒಸಿ ತಗೊಂಡ್ಬರ್ರಿ ಕೊನೆ ಮನೆ ಕನ್ಕಂಗ್ ಯಾಕೆ ಹೇಳಬೇಕು ವಾಟರ್ದಲ್ಲಿ ಯಾರ್ ತಗೋರ್ ತಗೋಬರ್ದ ವಾಟರ್ದಾಗ ಯಾರ್ ಅಟ್ಟಿಯಾಗು ಎಕ್ಸ್ಟ್ರಾ ಸಿಲಿಂಡರ್ ಇಲ್ಲ ಅಂತೆ ಅದಕ್ಕೆ ಕನ್ಕಂಗ್ ಹೇಳಿಟಿವಿನಿ ಒಸಿ ತರಲ್ಲ ನಮ್ಮ ಒಸಿ ಕೆಲಸ ಅದೆ ಅಮ್ಮ ಕನ್ಕಂಗ್ ತಂದು ಕೊಡ ಕೇಳೋ ಸಿಲಿಂಡರ್ ಕೊಡೋದಾದ್ರೆ ಅಟ್ಟಿಗಕ್ಕ ತಂದು ಕೊಟ್ಟಾರಾ ನೀನು ಹೋಗ್ ತಗೊಂಬ ಮಾವಯ್ಯ ಈಗ ತರ ನನ್ನ ಕುಂಟಕಲ್ ನೆಟ್ಕಾಗದೆ ನಾನು ಹೋಗಿ ಸಿಲಿಂಡರ್ ಎತ್ಕೊಂಡ್ ಬರಕೈತದ ನಿಮ್ಮ ಕಷ್ಟ ಮಾತ್ರ ನಿಮಗೆ ಅರ್ಥ ಆಯ್ತದೆ ನಮ್ಮ ಕಷ್ಟ ಅರ್ಥ ಆಯ್ಕಿಲ್ವಾ ನಿಮಗೆ ಏನು ಅಂತ ಕಷ್ಟ ಬಂದದೆ ಈಗ ನಂದು ಬಿಪಿ ಮಾತ್ರ ಖಾಲಿ ಆಗಿಬಿಟ್ಟತೆ ಲಿಂಗವನ್ನ ಡಾಕ್ಟರ್ ಶಾಪಿಗೆ ಕರ್ಕೊಂಡು ಹೋಗಬೇಕು ಯಾಕೆ ಇವರ ಅಟ್ಟಿನಾಗ ಯಾರು ಇಲ್ವಾ ಇದ್ದವರಲ್ಲ ನಿನ್ನ ತರದವರೇ ಅತ್ತೆ ಮಾವನ್ನ ಸರಿಯಾಗಿ ನೋಡ್ಕೊಳ್ಳದೆ ಇರೋರು ನೋಡು ಡಾಕ್ಟರ್ ಶಾಪಿಗೆ ಹೋಗಿ ಬರ್ತೀನಿ ಆಮೇಲೆ ನಿನ್ನ ಸಿಲಿಂಡರ್ ತಂದು ಕೊಡ್ತೀನಿ ವರ್ಲ್ಡ್ ನೀವು ಡಾಕ್ಟರ್ ಶಾಪಿಗೆ ಹೋಗಿ ಬರೋ ಗಂಟ ನಾವು ನಾಷ್ಟಕ್ಕೆ ಏನು ಮಾಡುವ ನಾವು ಆಚೆನೇ ಹೋಗಿರ್ತೀವಿ ಅಲ್ಲೇ ಹೋಟಲಲ್ಲಿ ಏನಾದರೂ ತಿನ್ಕತೀವಿ ಕಡಲೆಪುರಿ ಕಾಯ್ತುರಿ ಬೆಲ್ಲ ಬೆರೆಸ್ಕೊಂಡು ನೀನು ನಿನ್ನ ಗಂಡ ತಿನ್ರಿ ಕಡಲೆಪುರಿ ತಿನ್ ಬದುಕಕಾಯ್ತದ ನಿನ್ನ ಗಂಡ ಸರ್ಕಾರಿ ಆಫೀಸ್ನಾಗ ಮೂರು ಗಂಟೆ ಕೆಲಸ ಮಾಡ್ತಾನೆ ನೀನು ಎರಡು ಪಾತ್ರೆ ತೊಳೆದ್ಬಿಟ್ಟು ಕುಣಿತ ನಿಂದಿರ್ತೀಯ ನೀವು ಮಾಡೋ ಕೆಲಸಕ್ಕೆ ಅದೇ ಹೆಚ್ಚು ಹೋಗು ಹೋಗಿ ಹೋಗಿ ಕಡಲೆಪುರಿ ಬುದ್ಧಿ ಇರೋರ್ ಮನೆಗೆ ನಮ್ಮ ಅಪ್ಪಯ್ಯ ನನ್ನ ಗಂಟ ಹಾಕದ್ನಲ್ಲ ಅವ್ನ ಮಾತು ಕೇಳ್ಕೊಂಡು ನಾನು ಬಂದಿದ್ದಕ್ಕೆ ನಾನು ಎಕ್ಕಡ ತಗೊಂಡು ನಾನು ನೋಡ್ಕೋಬೇಕು ಅಷ್ಟೇ ಅಲ್ಲ ಅದೇ ಎಕ್ಕಡ ತಗೊಂಡು ನಿಮ್ಮ ಅಪ್ಪನ ಕೊಡದ್ಬಿಡು ಯಾಕೆ ಅವ್ರೇನ್ ತಪ್ಪು ಮಾಡೋರೆ ನಿನ್ನ ಈ ಭೂಮಿಗೆ ತನ್ನಲ್ಲ ಅದು ಮೊದಲೇ ತಪ್ಪು ಸರಿಯಾಗಿ ಬೆಳೆಸ್ಲಿಲ್ಲಲ್ಲ ಅದು ಎರಡನೇ ತಪ್ಪು ಸುಳ್ಳೇಳಿ ನಮ್ಮ ಮನೆಗೆ ಮದುವೆ ಮಾಡ್ಕೊಟ್ನಲ್ಲ ಅದು ಮೂರನೇ ತಪ್ಪು ನಮ್ಮಪ್ಪಯ್ಯ ಏನೋ ನಿಮ್ಮ ಮನೆ ತವ ಬಂದು ನನ್ನ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ನಿಮ್ಮ ಕಾಲಿಗೆ ಬಿದ್ದಿರ್ಲಿಲ್ಲ ನಿಮ್ಮಪ್ಪ ಕಾಲು ಬೀಳಿಲ್ಲ ನನ್ನ ಮಗನಿಗೆ ಅಡ್ಗಾಲ್ ಹೊಡೆದ್ಬಿಟ್ಟು ನಿನ್ನ ಮನೆ ಬಾಗಿಲಿಗೆ ಬೀಳಿಸ್ಕೊಂಡ ಈ ನನ್ನ ಮಗನಿಗೆ ವಯಸ್ಸು ಬೇರೆ ಮೀರಿತ್ತು ಆಯ್ಕೊಂಡು ತಿನ್ನೋರಿಗೆ ಅಕ್ಕಿ ಅದು ಅವಲಕ್ಕಿ ಅದು ವ್ಯತ್ಯಾಸ ಗೊತ್ತಾಕಿಲ್ಲ ನೋಡು ಹೋಗಿ ಹೋಗಿ ಬರಗಾಲದಲ್ಲಿ ಬೀಳೋ ದಡಿ ಅಕ್ಕಿನ ತಂದು ಬಾಯಿಗೆ ಕಂಡ ಉಗುಳಕ್ಕಾಗದೆ ನುಂಗಕ್ಕಾಗದೆ ಗಂಟ್ಲಲ್ಲಿ ಇಟ್ಕೊಂಡು ನೀರು ಕುಡಿತಾ ಅವನೇ ನೋಡಿ ಮಾವಯ್ಯ ನಿಮ್ ಕೈಲಿ ಆದ್ರೆ ಸಿಲಿಂಡರ್ ತಕೊಂಬನಿ ಇಲ್ಲ ಅಂದ್ರೆ ಸುಮ್ಕೆ ಹೊರಡಿ ಕುಕ್ಸಟೆ ಮಾತ್ಯಾಕೆ ಮಾತಾಡೋಂಗ್ ಮಾಡ್ದವಳು ನೀನೇ ನಾನು ಮೊದಲೇ ಹೇಳಿಲ್ವಾ ಡಾಕ್ಟರ್ ಶಾಪ್ ಹೋಗಿ ಬಂದ್ಬಿಟ್ಟು ಸಿಲಿಂಡರ್ ತಂದು ಕೊಡ್ತೀನಿ ಅಂತ ನಿಮ್ಗೆ ಮನೆಯವ್ರಿಗಿಂತ ಹೊರಗಿನವರೇ ಹೆಚ್ಚು ನನಗೆ ಮನೆಯವರು ಹೊರಗಿನವರು ಅಂತಿಲ್ಲ ಮನುಷ್ಯತ್ವಕ್ಕೆ ಬೆಲೆ ಕೊಡೋ ನಾನು ಮನುಷ್ಯರು ಮೃಗಗಳಿಗೆ ನಡ್ಕೊಂಡ್ಬಿಟ್ರೆ ಗನ್ ತಗೊಂಡು ಸುಟ್ಟಾಕ್ಬಿಡ್ತೀನಿ ಎಲ್ಲುಂಟೀರಿ ನಾವು ಲೆಕ್ಕಕ್ಕಿಲ್ವಾ ನಾವು ರಕ್ತ ಸಂಬಂಧ ಕಷ್ಟ ಬೆಲೆ ಕೊಡೋರಿ ಬೇಡದೇವರು ಬಂದಕ್ಕಿಲ್ಲ ಹೆಣ್ಕ ಈಗಿಲ್ಲಿ ಯಾಕೆ ಬಂದಿ ಅದನ್ನ ಹೇಳ ಅತ್ತಿಯರ ಚಾಕ್ಲೇಟ್ ಕಲಿಸಿ ಇಟ್ಟನ್ರಿ ಆದ್ರೆ ಒತ್ತಕ್ಕ ಬರಲ್ತ ಸ್ವಲ್ಪ ಬಂದ್ ನೋಡ್ರಲ್ಲ ನಾವ್ ಈಗ ದವಾಖಾನಿಗೆ ಹೊಂಟೇವಿ ಬಂದ್ ನೋಡ್ತೀವಿ ನೀವ್ ಬರ್ತಾನ ಒನಿಗೆ ಹಳ ಹೋಗಿರ್ತತಿ ತಗೊಂಡೋಗಿ ತಿಪ್ಪಿಗೆ ಹಾಕು ನಮ್ ಮಿಕ್ಸಿ ಜೋಡಿ ಮಾತಾಡ್ರ ಅದ್ರ ಜಾರ ಯಾಕೆ ಮಾತಾಡ್ತಿತ್ತು ನೋಡ್ರಿ ಹೆಣ್ಕ ನೀನು ನನ್ ಜೊತೆ ಮಾತಾಡಿದ್ರು ಅಷ್ಟ ಅವ್ರ ಜೊತೆ ಮಾತಾಡಿದ್ರು ಅಷ್ಟ ನಾವೀಗ ದವಾಖಾನಿಗೆ ಹೊಂಟೇವಿ ದವಾಖಾನಿಗೆ ಹೋಗುವಂತದ್ ಏನಾಗ್ಯದ ಆಗ ಕೆಮ್ಮ ಬತ್ತೈತೆ ನಿಮಗ್ ಕೆಮ್ಮಿದ್ರ ನಾ ಮತ್ ಯಾಕೆ ಬರ್ಬೇಕ ಕೆಮ್ಮ ಇರೋದ ನನಗ ಅದ್ಯಾಕೆ ದವಾಖಾನಿಗೆ ರೊಕ್ಕ ಬಿಡ್ತೀರಿ ನಮ್ ಮೀನಾ ಕುಮಾರಿ ಹತ್ರ ನಾಟಿ ಔಷಧಿ ತಗೋರಲ್ಲ ಆದ್ರೆ ಇಷ್ಟ ಬೇಗ ಅವಳಿಗೆ ನಿಮ್ಮನ್ ಬಿಟ್ಟೋಗೋ ಮನ್ಸಿಲ್ವಲ್ಲ ಹೇ ಅವ್ರನ್ನಂತ ಯಾಕೆ ಹೇಳ್ತೀರಿ ನಿಮ್ಮನಂತ ಹೇಳ್ರಿ ಹಂಗಂದ್ರೆ ನೀವು ಚಕ್ಲಿ ಹೊತ್ತಾಕ ಬರಂಗಿಲ್ಲ ನೀವ್ ಹೊತ್ತಿ ಇಟ್ಟಿರು ತಿನ್ನಕ್ ಬತ್ತಾಳೆ ಅದಕ್ಕೆ ಹೇಳುದು ಕಿಡ್ಕಿ ಕಟ್ಟನ್ ಇರ್ಬೇಕು ಅಂತ ಇಲ್ಲಾಂದ್ರೆ ಹನಿಕ್ಯಾಕ್ ನೋಡೋರು ಬಾಳ ಬಂದಿರ್ತಾರ ನೋಡ್ರಿ ನೋಡ್ರಿ ಹೆಂಗ್ ಮಾತಾಡ್ತಾಳ ಅಕ್ಕಿ ನನ್ ವಯಸ್ಸು ಕಿಮ್ಮತ್ತರ ಕೊಡೋದ್ ಬೇಡ ಅನ್ರಿ ಅಕ್ಕಿ ಗಂಡಿಲ್ ಅಂತ ನಾ ಏನಾರ ತಪ್ಪು ಮಾಡೇನನ್ರಿ ನೋಡ್ಲಿಂಗು ನಿನ್ ಸೊಸೆಗೆ ನನ್ ಸೊಸೆಗೆ ಒಳ್ಳೆ ಮನ್ಸಿಲ್ಲ ಅವು ಕೆಟ್ಟ ಮನ್ಸಿಂದ ನೋಡ್ತಾರೆ ಕೆಟ್ಟದಾಗೆ ಕಾಣ್ತದೆ ಆದ್ರೆ ಇಲ್ಲಿಗಂಟ ನಾವೇನಾದ್ರೂ ನಮ್ಮ ಆತ್ಮಸಾಕ್ಷಿಗೆ ಮೋಸ ಮಾಡಿದೀವ ಇಲ್ವಲ್ಲ ನಡಿ ಹೋಗಣ ಬರ್ರಿ ನಡಿ ನಮ್ಮಪ್ಪಯ್ಯ ಸರಿಗೆ ಒಂದ್ ಕಣಮಿ ಆದ್ರೆ ಅವ್ರನ್ನ ಅಡ್ಡಾರಿ ಗೆಳಿತಿರೋದು ಆ ಲಿಂಕ್ ಲಿಂಗವ್ವ ಅವ್ರೇನ್ರಿ ಮಾಡ್ತಾರೆ ನಿಮ್ ಅಪ್ಪಂಗೆ ಹಾಳಾದ ಪೆನ್ಷನ್ ಬರ್ತದಲ್ಲ ಅದಕ್ಕೆ ಅವ್ರು ಯಾರ ಮಾತು ಕೇಳಕ್ಕಿಲ್ಲ ಅವ್ರು ಹೇಳಿದ್ದೆ ನಡಿಬೇಕು ಅಲ್ರಿ ಅವ್ರು ಹೇಳ್ದಂಗ ಆಗ್ಬೇಕಂದ್ರೆ ಹೆಂಗ್ರಿ ನಿಮ್ಮ ಅವ್ರೆ ಬುದ್ಧಿ ಬೇಡ ಏ ರೂಪಿಕಾ ರೂಪಿಕಾ ಅಲ್ಲ ರೇಣುಕಾ ಹ್ಞೂ ಅಕ್ಕಿನ ನಮ್ಮ ಅವ್ಗೇನೋ ಬುದ್ಧಿ ಅದ ಆದ್ರೆ ಇಲ್ಲದ್ದೆಲ್ಲ ತಲೆಯಾಗ ತುಂಬಿದಾರ ಅವ ಶಿವಲಿಂಗಯ್ಯ ಅವ್ರಿಗೊಂದು ಗತಿ ಕಾಣಿಸಾಕಬೇಕು ಖಾಲಿ ಗನ್ ತೋರ್ಸಿದ್ರೆ ಹೆದರ್ಕೊಳ್ಳೋ ನೀವು ಇನ್ನು ಅವ್ರಿಗೆ ಏನ್ ಗತಿ ಕಾಣಿಸೀರಾ ಗುಂಡ್ ಇರ್ತದೋ ಇಲ್ವೋ ಅದ್ರ ಗನ್ನು ಅಂದ್ರೆ ಭಯ ಹಾಕಿಲ್ವಾ ನೀವು ಹಿಂಗ ಸುಮ್ಮಿರಾಕತ್ರ ನಮ್ಮ ಮಾನ ಮರ್ಯಾದೆ ಮೂರ್ ಕಾಸಿಗೆ ಹರಾಜಾಗೋದ್ ಗ್ಯಾರಂಟಿ ಅಲ್ರಿ ನನ್ನ ಹತ್ರ ಸೀರೆ ಕೊಂಡ್ಕೊಳ್ಳೋರು ನಿಮ್ಮ ಅತ್ತಿ ಹಿಂಗ ನಿಮ್ಮ ಅತ್ತಿ ಹಿಂಗ ತಾಡ್ಕೊಳಕತ್ತಾರ ಸೀರೆ ಮಾರಾಟ ಮಾಡೋ ಮುಂದ ನಮ್ಮ ಮನೆ ಕಷ್ಟ ಸುಖ ಯಾಕೆ ಮಾತಾಡ್ತೀಯ ಸೀರೆ ಮಾರ್ಬೇಕು ರೊಕ್ಕ ತಗೊಂಡ್ಬರ್ಬೇಕು ಇಷ್ಟಕ್ಕೂ ನಮ್ಮ ಮನೆ ವಿಚಾರ ಅವ್ರಿಗ್ಯಾಕ ಏನೋ ಪರ್ಚಿ ಅಂತ ಕೇಳ್ತಾರೆ ನಾವು ಮಕ್ಕ ಹೊಡ್ದಂಗೆ ನಮ್ಮ ಮನೆ ವಿಷಯ ಕೇಳ್ಬೇಡಿ ಅಂತ ಹೇಳಕ್ ಆಯ್ತದ ಇವ್ರು ನೆಟ್ಟಗಿದ್ರೆ ಅವ್ರ್ಯಾಕೆ ಎಲ್ಲ ವಿಷಯ ಕೇಳ್ತಾರೆ ಈಗಾರ ನಿಮ್ಮ ಅವ್ ಕುಂಡಿಸ್ಕೊಂಡ್ ಚೆನ್ನಾಗಿ ಬುದ್ಧಿ ಹೇಳ್ರಿ ಇಷ್ಟು ದಿವಸ ಆಗಿದ್ದಾರೆ ಹಾಳಾಗ ಹೋತ್ ಇನ್ನು ಮುಂದಾರೆ ಕಮ್ಗ ತಿಂದು ಉಂಡು ಆರಾಮಿರ್ಲಿ ನಮ್ಮಪ್ಪ ಬರ್ಲಿ ಸುಮ್ಕಿರಮ್ಮೆ ನಾನ್ ಮಾತಾಡ್ತೀನಿ ನಿಮಗ್ ಭಯ ಆದ್ರೆ ಹೇಳಿ ಆ ಗನ್ ತಕೊಂಡೋಗಿ ನೀರ್ ಒಲೆ ಒಳಗಡೆ ಒಟ್ಬಿಡ್ತೀನಿ ನೋಡಪ್ಪಯ್ಯ ನಾನು ಶಿಸ್ತು ಶಿಸ್ತು ಅಂತ ಬಡ್ಕೊಳ್ಳೋದು ನಮ್ಮ ಮಟ್ಟಿ ಲೀನೆ ಅಶಿಸ್ತಿನ ನಡ್ಕೊಂಡ್ರೆ ಏನ್ ಚೆನ್ನಾಗಿರ್ತದಳು ನಾನೆಲ್ಲ ಅಶಿಸ್ತಿನಿಂದ ನಡ್ಕೊಂಡಿದ್ದೀನಿ ಆಸೆ ಆಯ್ತು ಅಂತ ತಿಗಣೆ ಜಾಸ್ತಿ ರಕ್ತ ಕುಡಿದ್ರೆ ಓಡಾಡಕ್ಕಾಗದೆ ಮನುಷ್ಯ ಕೈ ಸಿಗಾಕಳಕ್ಕಿಲ್ವಾ ಈ ಯಾವ ತಿಗಣೆಗೆ ಯಾವ ಮನುಷ್ಯರ ಕೈ ಸಿಕ್ಕಾಕಣದೆ ನೀ ಆ ಶಿವಲಿಂಗಯ್ಯನವರು ತಿರುಗಾಡುದು ಇಡೀ ವಟಾರ ಮಂದಿನ ನೋಡ್ಯಾರ ವಟಾರದವ್ರ ಅಷ್ಟ ಅಲ್ರಿ ಊರ್ ಮಂದಿಯೆಲ್ಲ ಮಾರಿ ತೂ ತೂ ತಗೊಳಕತ್ತಾರ ಹೌದು ಪಾಪ ಈಗಿನ ಮಾರಿ ತೊಳಸಿ ನಿಲ್ಸಿ ನೋಡ ನೀವು ಬೈಲಿಕತ್ತದ ನನಗೂ ಅತ್ತಿಯಾರ್ಗೋ ಇಬ್ಬರಿಗೂ
ನೋಡಪ್ಪಯ್ಯ ಇನ್ಮ್ಯಾಗಿಂದ ನೀವಿಬ್ರು ಹೊರಗಡೆ ತಿರುಗಾಡೋದು ಅಷ್ಟು ಚೆನ್ನಾಗಿರುವುದಿಲ್ಲ. ನಿಮ್ಮಿಂದಾಗಿ ಆಚೆ ಕಡೆ ನಾವಿಬ್ರು ತಲೆ ಅಡ್ಕ ತಿರುಗಾಡಕ್ ಆಯ್ತಿಲ್ಲ. ಹಾಗಂತ ಆ ತಲೆ ತಗಸ್ಕೊಂಡ್ ತಿರುಗಾಡಕ್ಕು ಆಗಕ್ಕಿಲ್ಲ. ಅಡದವ್ರ ಬಗ್ಗೆ ಹಿಂಗ ಆಡ್ಕೊಳಕತ್ತಿರಲ್ಲ, ನಾಚಿಕೆ ಆಗುದಿಲ್ಲ ನಿಮ್ಗ? ಬುಡ ಕಟ್ಟಿದ್ರೆ ಕೊಂಬೆಕಾಗಿರ್ತಿತ್ತು. ಹಾ ಬರಬ್ಬರ್ ಹೇಳಿದ್ ನೋಡು ಭೂಮಿಕಾ. ಯವ್ವಾ ಸೌದತ್ತಿ ಎಲ್ಲವ ಭೂಮಿಕಾ ಅಲ್ಲ ರೇಣುಕ. ಹ್ಞೂ ಅಕ್ಕಿರ ನೋಡವ ಅಡದವ್ವ ಅಂತ ಅನ್ಕೋಪದಿಂದ ಹೇಳಿಕತ್ತೀನಿ. ನೀ ಹಿಂಗ ತಿರುಗಾಡೋದನ್ನ ಬಿಟ್ಟು ನಿನ್ನ ಮರ್ಯಾದೆ ಉಳಿಸ್ಕೊಂಡು ನಮ್ಮ ಮರ್ಯಾದೆನ ಉಳಿಸು. ಇಲ್ಲ ಅಂದ್ರೆ ನಿಮ್ಮನ್ನಂತೂ ಏನು ಮಾಡಕ್ ಆಗುದಿಲ್ಲ, ನಾವೇ ಅಟ್ಟಿ ಬಿಟ್ಟು ಹೊಂಟೋಯ್ತೀವಿ. ಅಯ್ಯೋ ಹೆಂಡ್ರು ಮಕ್ಕಳು ಕಟ್ಕೊಂಡು ನೀನ್ ಯಾಕೆ ಹೊರಗೆ ಹೋಗ್ತೀಯ ಅಯ್ಯಪ್ಪ? ನಾವು ಹೊಳಿ ದಂಡಿಯಾಗಿನ ಮರ ಯಾವಾಗ ಬಿದ್ದು ಹೋಗ್ತೇವೋ ಗೊತ್ತಿಲ್ಲ, ನಾವು ಮನೆ ಬಿಟ್ಟು ಹೋಗ್ತೇವೆ ಬಿಡು. ಬರೋಬ್ಬರ್ ವಿಚಾರ ಮಾಡಿ ನಿರ್ಧಾರ ತಗೋ. ಯೋಚನೆ ಮಾಡಿದ ನಿರ್ಧಾರ ತಗೊಳಕ್ಕೆ ಅವ್ರ ನಿಮ್ ತರ ದಡ್ರಲ್ಲ ಮೀಟ್ರಲ್ಲಿ ಬಂದವರು, ನೀವು ಹೋಗಿ. ನಿಂಗು ಯಾಕ್ರೆ ನಿಮ್ಮನ್ನ ಮನೆ ಬಿಡಿಸಿ ಹೊರಗ ಹಾಕ್ಬಿಟ್ರಾ? ನನ್ನನ್ನ ಮನೆ ಬಿಡಿಸಿ ಹೊರಗ ಹಾಕೋ ತಕ್ಕತ್ ಯಾವನ್ಗೈತೆ? ನಾನೇ ಬೇಜಾರಾಗಿ ಬಂದ್ಬಿಟ್ಟೆ. ನಾನು ಮನೆ ಬಿಟ್ಟು ಹೊರಗ್ ಬಂದ್ಬಿಟ್ಟೆ ಅಲ್ರಿ, ಹೆತ್ತ ಮಕ್ಕಳು ಈ ನಮ್ಮನಿ ಚೂರಿ ಹಾಕೋದ್ರೆ ಯಾಕೆ ಬೇಜಾರು ಮಾಡ್ಕೋತೀಯ ಲಿಂಗು? ಆ ದೇವರು ನಮ್ಮನ್ನ ಯಾವ ಜನ್ಮದಾಗೆ ಯಾವ ರೀತಿ ಸಂಬಂಧಿಕರನ್ನಾಗಿ ಮಾಡಿ ಸೇರಿಸಿದ್ನೇನು? ಈ ಜನ್ಮದಾಗೆ ಈ ವಠಾರದಲ್ಲಿ ಸೇರ್ಕೊಂಡಿದ್ದೀವಿ. ಉಳಿದ ಆಯ್ಸನ ಎಲ್ಲರೂ ದೂರ ಹೋಗಿ ಕಳಿಯೋಣಪ್ಪ. ದೂರ ಅಂದ್ರೆ ಎಲ್ಲಿಗೆ ಹೋಗೋದ್ರಿ? ಬೆಟ್ಟ ಗುಡ್ಡ ಸುತ್ತಾಕತ್ತ, ಈ ವಯಸ್ಸಿನಾಗ ದುಡ್ಡು ತಿನ್ನಕಾಕತ್ತ, ಕೆರಿನೋ ಬಾವಿನೋ ಬೀಳೋನಂದ್ರೆ ಮುಂಗಾರು ಮಳೆ ಕೈ ಕೊಟ್ಟು ಯಾವ ತುಂಬೆ ಇಲ್ಲ, ಎಲ್ಲಿ ಅರ್ಧಂಬರ್ಧ ಜೀವ ಹೊಕ್ಕತ್ತೋ ಅಂತ ಹೆದರಿಕೆ ಬೇರೆ. ಸಾಯೋ ಮಾತು ಯಾಕೆ ಆಡ್ತೀಯ ಲಿಂಗು? ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ಮಕ್ಕಳಾಗೆ ಕೆಟ್ಟವ್ರು ಇರಲ್ಲ, ಒಳ್ಳೆಯವ್ರು ಇರ್ತಾರೆ. ಅನ್ನದಾತರು ಆಶಯದಾತರು ಇರ್ತಾರೆ. ನಮಗೆ ಬೇಕಾದಷ್ಟು ವೃದ್ಧಾಶ್ರಮಗಳಿವೆ, ಅಲ್ಲಿ ಹೋಗಿ ನಮ್ಮ ಪೆನ್ಷನ್ ದುಡ್ಡು ಕೊಟ್ಬಿಟ್ರೆ ನಮ್ಮನ್ನು ಸಂದಾಕೆ ನೋಡ್ಕೊತಾರೆ. ವಾ ಶಿವಲಿಂಗಯ್ಯ, ಲಿಂಕಲಿಂಗಮ್ಮನವರು ಎಲ್ಲಿಗೆ ಹೊರಟಿರುವ ಹಾಗೆ ಕಾಣ್ತದೆ? ಯಾವ್ದಾದ್ರೂ ಯಾತ್ರೆಗೆ ಹೊರಟಿರಾ? ಹ್ಞೂ, ಜೀವನ ಯಾತ್ರೆಗೆ ಹೊಂಟಿವಿ. ಪುನಃ ಬರೋದು ಯಾವಾಗ? ಬದುಕಿದ್ರ ನೀವೆಂತಾದ್ರೂ ಅಮರನಾಥನ ಯಾತ್ರೆಗೆ ಹೋಗ್ತಿದ್ದೀರಾ ಮರ್ರೆ? ಆ ಮರನೂ ಇಲ್ಲ, ಈ ಮರನೂ ಇಲ್ಲ, ವೃದ್ಧಾಶ್ರಮಕ್ಕೆ ಹೊಂಟಿದೀವಿ. ವೃದ್ಧಾಶ್ರಮ ಯಾಕೆ, ಎಂತಾಯ್ತು ಮರ್ರೆ? ಆಕಳಿಗೆ ಸಣ್ಣ ಮೀರಿದ ಪೋಯರೆ, ಇಷ್ಟೆಲ್ಲ ಮಾಡಿದಾರ ಅದಕ್ಕೆ ನೀವು ವೃದ್ಧಾಶ್ರಮಕ್ಕೆ ಹೋಗುವುದಾ? ನನ್ನ ಹತ್ರ ಒಂದು ಮಾತು ಕೇಳಬೇಕಂತ ನಿಮಗೆ ಅನಿಸ್ಲಿಲ್ವ ಮಾರೆ? ಪುತ್ರ ವಾತ್ಸಲ್ಯನೇ ಕೈ ಕೊಟ್ಟೈತೆ, ಶತ್ರು ವಾತ್ಸಲ್ಯ ಕೈ ಹಿಡಿತದೇನಲ್ಲ. ಶಿವಲಿಂಗಯ್ಯನವರೇ, ಹೀಗೆಲ್ಲ ಮಾತನಾಡಬೇಡಿ, ನನ್ನ ಕರಳು ಕಿತ್ತು ಬರ್ತದೆ. ಪ್ರೀತಿ ಪ್ರೇಮ ಸಂಬಂಧವನ್ನು ಬೆಳೆಸೋದಕ್ಕೆ ಬರೀ ರಕ್ತದ ಕುಡಿಗಳೇ ಬೇಕಾಗಿಲ್ಲ, ಪರಿಚಯ ಇದ್ದರೆ ಪರಸ್ಥಳದವರು ಆತ್ಮೀಯರಾಗ್ತಾರೆ. ನೀವು ನನ್ನೊಟ್ಟಿಗೆ ಬನ್ನಿ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ವೃದ್ಧಾಶ್ರಮಕ್ಕ? ಅಲ್ಲ, ವೈದ್ಯಾಶ್ರಮಕ್ಕೆ ಮಾರೆ. ವೈದ್ಯಾಶ್ರಮನ? ಅದೆಲ್ಲ ಐತ್ಲ ನಿಮ್ಮ ಮನೆಯ ಪಕ್ಕದಲ್ಲಿ. ಅಲ್ಲಿ ನಮ್ಮನ್ನ ನೋಡ್ಕೊಳ್ಳೋರು ಯಾರು? ನಾನು. ಯಾಕ್ಲ ನೀನು ವೈದ್ಯಾಶ್ರಮದಾಗೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ಯಲ್ಲ? ಅಯ್ಯೋ, ನನ್ನ ಹೆಂಡತಿ ನಾಟಿ ವೈದ್ಯಳಲ್ಲವೇ, ಅದಕ್ಕೆ ನನ್ನ ಸ್ವಇಚ್ಛೆಯಿಂದ ಅದನ್ನು ವೈದ್ಯಾಶ್ರಮ ಅಂತ ಕರೀತಾರೆ. ಅಯ್ಯಯ್ಯ ಬ್ಯಾಡ ಅಯ್ಯಪ್ಪ, ನಿನ್ನ ಮೇಲೆ ಭಾರ ಹಾಕಿ ನಾವ್ಯಾಕಿರೋಣ. ನೋಡಿ, ನಿಮ್ಮ ಇಳಿ ವಯಸ್ಸಿನ ಸ್ನೇಹ ಪ್ರೇಮ ಕಂಡು ನನಗೆ ತುಂಬ ಖುಷಿ ಆಗ್ತಿದೆ. ನಿಮ್ಮಂಥವರ ಸೇವೆ ಮಾಡಿದರೆ ನಿಮ್ಮ ಆಶೀರ್ವಾದದಿಂದ ನನ್ನ ಕರ್ನಾಟಕ ಕಲರ್ ಕಲರ್ ಹೂಗಳನ್ನು ನೋಡಬಹುದು. ಬ್ಯಾಡಪ್ಪ, ಇದರಿಂದ ನಿನ್ನ ಜೀವನನೇ ಬಿರುಕು ಪಡಬಹುದು. ನಾನು ಮಗ ಸೊಸೆ ಸಂಚು ಮಾಡಿ ನಿನ್ನನ್ನು ಮುಗಿಸೋಕೆ ಯೋಚನೆ ಮಾಡ್ಬೋದು. ಪಾಪ, ನನ್ನಿಂದ ನಿಮ್ಗೆ ಯಾಕಪ್ಪ ತೊಂದರೆ? ಬೇಡ ಬಿಡು. ಎಂತ ಮಾತಾಡ್ತೀರಿ ಮಾರಾಯರೆ? ಈ ಮೀನನಾಥ ಹಿಡಿದರೆ ಮೀನು, ಸಿಕ್ಕಾಕೊಂಡ್ರೆ ಬೋನು. ಅದಕ್ಕೆ ಚಾನ್ಸ್ ಮಾಡಿ ಕೊಡುವುದಿಲ್ಲ ಮಾರಾಯರೆ. ದೇವರು ನನಗೆ ಜನ್ಮ ಕೊಟ್ಟ, ಆದರೆ ಅದಕ್ಕೆ ಕಾರಣರಾದ ಅಪ್ಪ ಅಮ್ಮನನ್ನು ದೂರ ಇಟ್ಟ. ಜೀವನದಲ್ಲಿ ಇದೊಂದು ಕೊರಗಿತ್ತು. ಇನ್ನು ಮುಂದೆ ದಿನಾಲು ನಿಮ್ಮ ಸೇವೆ ಮಾಡಿ ನನ್ನ ನೋವನ್ನು ದೂರ ಮಾಡಿಕೊಳ್ತೇನೆ. ಈಗ ನೀವು ಬರದಿದ್ದರೆ ನನ್ನ ಕನ್ನಡಕದ ಮೇಲೆ ಆಣೆ ಉಂಟು. ಅಲ್ಲಲ್ಲ, ಎಲ್ಲರೂ ದೇವ್ರ ಮೇಲೆ, ಮಕ್ಕಳ ಮೇಲೆ, ತಂದೆ ತಾಯಿ ಮೇಲೆ ಆಣೆ ಹಾಕಿದ್ರೆ ನೀನು ಕನ್ನಡಕದ ಮೇಲೆ ಆಣೆ ಹಾಕೋದಾ? ಈ ಕನ್ನಡಕವನ್ನು ಬಿಟ್ಟು ಬೇರೆ ಯಾರ ಮೇಲೆ ಆಣೆ ಇಟ್ಟರು ನೀವು ನಂಬುದಿಲ್ಲ. ಕಲ್ಲರ್ಗಳನ್ನು ನೋಡುವ ಈ ಕನ್ನಡಕದ ಮೇಲೆ ಆಣೆ ಇಟ್ಟರೆ ನೀವು ನಂಬೇ ನಂಬುತ್ತೀರಂತೇಳಿ ನನಗೆ ನಂಬಿಕೆ ಉಂಟು. ಸರಿ, ನಡೆಯ ಕೊಡಿ, ಗಂಟು ಕೊಡಿ. ಇರ್ಲಿ ಬಿಡಪ್ಪ, ನಿನಗೆ ಯಾಕೆ ತ್ರಾಸ್ ಕೊಡೋದು? ತೊಂದರೆಯ ಪ್ರಶ್ನೆ ಇಲ್ಲಮ್ಮ, ನಿಮ್ಮ ನಂಟಿನ ಜೊತೆಗೆ ನಿಮ್ಮ ಗಂಟನೂ ಗಳಿಸಿಕೊಳ್ಳುವ ಅಂತ. ಎಂತದಾಯ್ತು? ಮದುವೆ ಆದ ಹೊಸದರಲ್ಲಿ ಹಾಲು ತಂದು ಕೊಟ್ಟ ನೆನಪಿತ್ತು. ನೆನಪು ಮಾಡ್ಲಿಕ್ಕೆ ನೀವು ಯಾವ್ದು ಅಂತ ನೆನಪನ್ನು ಉಳಿಸ್ಲಿಲ್ಲ ಅಲ್ವಾ? ಮತ್ತೆಂತದಕ್ಕೆ ಹಾಲು ತಂದದ್ದು? ನೀವು ಮಾಡುವ ಒಳ್ಳೆಯ ಕೆಲಸಕ್ಕೆ. ಒಳ್ಳೆಯ ಕೆಲಸ ಮಾಡಿದರೆ ಹಾಲು, ಇಲ್ಲದಿದ್ದರೆ ಕಳ್ಳಿ ಹಾಲು. ಕೊಡು ತೊಂದರೆ ಇಲ್ಲ, ಗೊತ್ತ ಕೊಡಲಿ, ರಪಕ ಕುಡಿಬೇಕು. ಸಕ್ಕರೆ ಜಾಸ್ತಿ ಆಯ್ತಾ, ಚೀಪೆ ಉಂಟು. ಸಕ್ಕರೆ ಒಟ್ಟಿಗೆ ನನ್ನ ಪ್ರೀತಿಯನ್ನು ಬೆರೆಸಿ ತಂದಿದ್ದೇನೆ. ಪ್ರೀತಿಯ ಎಂತದ ಇದು? ಗೋಸುಂಬೆ ಆಗಿದ್ದ ಮಾತು ಗೋಡಂಬಿ ಆಗಿ ಬರ್ತಾ ಉಂಟು. ಇಷ್ಟು ದಿವಸ ನಾನು ನಿಮ್ಮನ್ನು ತಪ್ಪು ತಿಳಿದುಕೊಂಡಿದ್ದೆ. ನಿಮ್ಮ ಮನಸ್ಸು ಬರೀ ಹುಡುಗಿಯರ ಹಿಂದೆ ಓಡಾಡುತ್ತೆ ಅಂತ ನೆನೆಸಿದ್ದೆ. ಆದರೆ ಆ ಶಿವಲಿಂಗಯ್ಯ ಮತ್ತು ಲಿಂಕ್ ಲಿಂಗಮ್ಮನ ವಿಷಯದಲ್ಲಿ ನಿಮಗೂ ಕರುಣೆ ಇದೆ ಅಂತ ಗೊತ್ತಾಯ್ತು. ಈಗಲಾದರೂ ಗೊತ್ತಾಯ್ತಾ, ಈ ಮೀನನಾಥ ಕನ್ನಡಕದ ಕಣ್ಣಿನಿಂದ ಹೆಣ್ಣು ಮಕ್ಕಳನ್ನು ಅಷ್ಟೇ ನೋಡುದಿಲ್ಲ ಅಂತ? ಇಷ್ಟು ಒಳ್ಳೆಯ ಬುದ್ಧಿ ನಿಮಗೆಲ್ಲಿಂದ ಬಂತು ಮಾರೇರೆ? ನೋಡು ಮೀನಾ, ಅಪ್ಪ ಅಮ್ಮ ನಮ್ಮ ಎರಡು ಕಣ್ಣಿದ್ದಾಗೆ ಅವರನ್ನು ನಾವು ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಬೇಕು. ಅಪ್ಪ ಅಮ್ಮ ನಮ್ಮನ್ನು ಸಾಕುವುದಕ್ಕೋಸ್ಕರ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು, ಕರುಳಲ್ಲಿ ನೋವನ್ನು ತುಂಬಿಕೊಂಡು, ಕಣ್ಣಿನಲ್ಲಿ ಪ್ರೀತಿಯನ್ನು ತೋರಿಸ್ತಾರೆ.
ಅಂತವರನ್ನ ನಾವು ಬೀದಿಗೆ ಎಳೆದ್ರೆ ಆ ಭಗವಂತ ನಮ್ಮನ್ನ ಮೆಚ್ಚುತ್ತಾನೆ ನೀವು ಹೇಳೋದು ಸರಿಯೇ ಮಾರೇರೆ ನಾವಂತೂ ನಮ್ಮ ಅಪ್ಪ ಅಮ್ಮನ ಪ್ರೀತಿಯನ್ನು ನೋಡಲಿಲ್ಲ ಇವರತ್ರ ಆದರೂ ನಮ್ಮ ಅಪ್ಪ ಅಮ್ಮನ ಪ್ರೀತಿಯನ್ನು ಕಂಡುಕೊಳ್ಳುವ ಯಾವುದೇ ಕಾರಣಕ್ಕೂ ನೀವು ಮಾತ್ರ ಇವರನ್ನ ಆಚೆ ಕಳಿಸಬೇಡಿ ಅಂತ ಕೆಲಸಕ್ಕೆ ನಾನು ಕೈ ಹಾಕ್ತಾನಲ್ಲ ಮೀನನಾಥ ಅಂದ್ರೆ ಬರಿ ಹೆಣ್ಣು ಮಕ್ಕಳ ಹಿಂದೆ ಸುತ್ತುವ ಅಂತ ಹೇಳಿ ನೆನೆಸಿದವರಿಗೆ ಮೀನನಾಥನ ಒಳಮನಸಿನಲ್ಲಿ ಕಣ್ಣೀರಿದೆ ಅನ್ನೋದನ್ನು ಕೂಡ ತೋರಿಸ್ತಾನೆ ಸಮಾಧಾನ ಮಾಡಿಕೊಳ್ಳಿ ಮಾರೇರೆ ಬರಿ ಮಾತಿನಲ್ಲಿ ಮನುಷ್ಯನನ್ನ ಅಳಿಲಿಕ್ಕೆ ಆಗೋದಿಲ್ಲ ಅನ್ನೋದು ನಿಮ್ಮ ವಿಷಯದಲ್ಲಿ ಸುಳ್ಳಾಗ್ತದೆ ನೀವು ಯಾವಾಗಲೂ ಹೀಗೆ ಇರಬೇಕು ಅನ್ನೋದು ನನ್ನ ಆಸೆ ನಮ್ಮ ಎಲ್ಲ ಆಸೆ ನೆರವೇರುವುದಿಲ್ಲ ಮಾರೇತಿ ಆಸೆ ಪಡುವವರು ನಾವಾದರೂ ಅದಕ್ಕೆ ಆಸರೆಯಾಗಿರುವವರು ದೇವರು ಅವರು ಆಡಿಸಿದಂತೆ ನಾವು ಆಡಲೇಬೇಕು ನೀವು ಹೀಗೆ ಇದ್ದರೆ ನಿಮ್ಮ ಒಟ್ಟಿಗೆ ಬಂದು ನಾಗಮಂಡಲ ಪೂಜೆ ಮಾಡಿಸ್ತೇನೆ ಅಂತ ದೇವರಿಗೆ ಹರಕೆ ಇಡ್ತೇನೆ ಬೇಡ ಮಾರೇತಿ ಹರಕೆ ವಿಷಯ ನಮ್ಮಂತವರಿಗೆ ವರ್ಕೌಟ್ ಆಗೋದಿಲ್ಲ ಅದು ಎಂತ ಇದ್ರೂ ದೊಡ್ಡವರಿಗೆ ಮಾತ್ರ ಹಾಗೆ ಅಂತ ಇಲ್ಲ ಮಾರೇರೆ ದೇವರ ಮುಂದೆ ದೊಡ್ಡವರು ಚಿಕ್ಕವರು ಅನ್ನುವ ಮಾತೇ ಇಲ್ಲ ನಾವೆಲ್ಲರೂ ಒಂದೇ ಅವನಿಗೆ ಸರಿ ಅಪ್ಪ ಅಮ್ಮ ಊಟ ಮಾಡಿದ್ರಲ್ಲ ಹೌದು ಮಾರೇರೆ ಅವರು ಊಟ ಮಾಡಿ ಹೊರಗಡೆ ಮಾತಾಡ್ತಾ ಇದ್ದಾರೆ ನನಗೆ ಅವರನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟಾ ಜನರು ಅವರ ಇರುವಿಕೆಯನ್ನು ನೋಡಿ ಇಲ್ಲದ ಸಂಬಂಧವನ್ನೆಲ್ಲ ಕಲ್ಪಿಸುತ್ತಾರೆ ಆದರೆ ಅವರ ಮಧ್ಯೆ ಇರುವುದು ಇಲ್ಲಿ ವಯಸ್ಸಿನಲ್ಲಿ ಬೇಕಾದ ಆಸರೆ ಮಾತ್ರ ಹೌದು ಮಾರೇರೆ ಜನ ಬದುಕಿದರೆ ಬಾಯಿ ಬಡಿದುಕೊಳ್ಳುತ್ತಾರೆ ಇಲ್ಲದಿದ್ದರೆ ಬೆನ್ನಿಗೆ ಬಡಿತಾರೆ ಇಂತವರ ಮಧ್ಯೆ ನಾವು ಅವರನ್ನು ಕೊನೆಯವರೆಗೂ ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನೋದೇ ನನ್ನ ಆಸೆ ನಿನ್ನ ಆಸೆಯೇ ನನ್ನ ಆಸೆ ಏ ಇವಣ್ಣ ಮೀನನಾಥ ಹೂ ಅವಣ್ಣ ಹೊರಗೆ ಹಾಕಿದ ನಮ್ಮ ಅವನ್ನ ನಿಮ್ಮ ಮನೆಗೆ ತಂದು ಇಟ್ಕೊಡಿ ಅಂತಲ್ಲ ಯಾಕ್ಲೇ ವಾ ಕುರುಕ್ಷೇತ್ರದಲ್ಲಿ ಶಕುನಿಯ ಮಾತು ಕೇಳಿ ದುರ್ಯೋಧನ ಯುದ್ಧಕ್ಕೆ ಹೊರಟಾಗೆ ನಿನ್ನ ಹೆಂಡತಿಯ ಮಾತು ಕೇಳಿ ಇಲ್ಲಿಗೆ ಬಂದಿದ್ದೀಯಾ ನೀನು ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೇನೆ ಇಷ್ಟಕ್ಕೂ ನಮ್ಮ ಮನೆ ಆಸ್ತಿನ ನಾವು ಹೊರಗರೆ ಹಾಕ್ತೀವಿ ಮನೆ ಕೋಣಿ ಒಳಗರೆ ಇಟ್ಕೊತೀವಿ ಅದ್ರಿ ಕೇಳಕ್ ನೀನ್ ಯಾರ್ಲೇ ಹಕ್ಕಿದೆ ಅಂತ ಹೇಳಿ ಒಟ್ರಾಸಿ ಯುದ್ಧ ಮಾಡ್ಲಿಕ್ಕೆ ಹೋಗಬಾರದ ಅವರಿಗೆ ಸ್ವಲ್ಪ ಪ್ರೀತಿ ಕೂಡ ತೋರಿಸಬೇಕು ನಿಮ್ಮಿಂದ ಆ ಪ್ರೀತಿ ಅವರಿಗೆ ಸಿಗಲಿಲ್ಲ ಆ ಪ್ರೀತಿನ ನಾನು ತೋರಿಸ್ತಾ ಇದ್ದೇನೆ ವಾ ಪ್ರೀತಿ ಪ್ರೀತಿ ಅಂತ ಮಾತಾಡಿ ಮರಳು ಮಾಡಿ ಅರಳ ಮರಳನ್ನ ವಯಸ್ಸಿನಲ್ಲಿ ಮರಳಗಾಡ ಕಟ್ಟಿಬಿಟ್ಟು ಅವರು ಕೂಡಿಟ್ರ ಬುತ್ತಿ ಗಂಟೆನ ನೀನು ಲಪ್ಪರಿಸಬೇಕು ಅಂದ್ಕೊಂಡಿದ್ದಾಯ ಅವರತ್ರ ದುಡ್ಡನ್ನು ಕಿತ್ತುಕೊಂಡು ತಿನ್ನಲಿಕ್ಕೆ ನನ್ನನ್ನ ಅಂತ ನೀನು ಅಂತ ಭಾವಿಸಿದ್ಯಾನಾ ನಿಮ್ಮ ಯೋಗ್ಯತೆಗೆ ಅವರಿಗೆ ಒಂದು ತುತ್ತು ಅನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಅಂಗಡಿಯಿಂದ ರೇಷನ್ ತರಲಿಕ್ಕೆ ಅಪ್ಪನ ದುಡ್ಡು ಬೇಕು ಕಾರ್ಪೊರೇಷನ್ನ ನೀರಿನ ಬಿಲ್ ಕಟ್ಟಲಿಕ್ಕೆ ಅಪ್ಪನ ದುಡ್ಡು ಬೇಕು ಹೆಂಡತಿ ನೋಡಿದ ಟಿವಿಯ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಅಮ್ಮನ ಪೆನ್ಷನ್ನಿನ ದುಡ್ಡು ಬೇಕು ಅವರತ್ರ ಕಿತ್ತುಕೊಂಡು ತಿನ್ನುವರು ನೀವು ಈಗ ನನ್ನ ಮೇಲೆ ಹಾಕ್ತಿರಲ್ಲ ಏ ನಮ್ಮ ಮನೆ ಒಳಗುಟ್ಟೆಲ್ಲ ಹೊರಗೆ ಹಾಕಕ್ಕೆ ನೀನು ಯಾರ್ಲೇ ಗುಟ್ಟು ಒಳಗಿದ್ರೆ ಗುಟ್ಟಾಗಿರ್ತದ ಹೊರಗೆ ಇಳಿದು ರಟ್ಟ ಮಾಡಿದವರು ನೀವಲ್ವಾ ಹೆಂಡತಿಯ ಸೆರಗಿ ಹಿಡಿದು ಕುಣಿದರೆ ಹೀಗೆ ಮರ್ಯಾದೆ ಬೀದಿಗೆ ಬರೋದು ಅಯ್ಯ ಪೆಕ್ರು ಬಡ್ಡತ್ತದೆ ನಮ್ಮ ಹೆಂಡತಿ ಸೀರೆ ಹಿಡ್ಕ ಕುಣಿದೆ ಇದೆ ನಿನ್ನ ಹೆಂಡತಿ ಸೀರೆ ಹಿಡ್ಕ ಕುಣಿಯಕ್ಕಾದ್ದ ನನ್ನ ಹೆಂಡತಿಯ ಸೆರಗಿಗೆ ಕೈ ಹಾಕಿದ್ರೆ ನಿನ್ನ ಕೈಗೆ ಕರಿ ನಾಗರಹಾವು ಕಚ್ಚಿ ಮತ್ತೆ ನಿನಗೆ ನಾಟಿ ಔಷಧಿ ಕೊಡ್ಲಿಕ್ಕೆ ಅವಳೇ ಬರಬೇಕಾಗ್ತದೆ ನನ್ನ ಕೈಗೆ ಕರಿ ನಾಗರಹಾವು ಕಡಿಲಿ ಕುಷ್ಠರೋಗನಾದ್ರೂ ಬರಲಿ ಆದ್ರೆ ನಿನ್ನ ಹೆಂಡತಿ ಹತ್ರ ಔಷಧಿ ತಗೊಳ್ಳೋ ಕರ್ಮ ನಮಗ್ ಬರದೇ ಇರ್ಲಿ ಓಯ್ ಶಿವಲಿಂಗಪ್ಪ ಹೋದ ವಾರ ಕೆಮ್ಮು ಅಂತೇಳಿ ಮನೆಗೆ ಬಂದು ಬಿಟ್ಟಿ ಕಷಾಯ ಕುಡಿದ ಬಾಯಲ್ಲಿ ಬರುವ ಮಾತಾನ ಇದು ಅವತ್ತು ಭಾರತ್ ಬಂದಿತ್ತಲ್ವೆಲ್ಲ ಯಾವ ಹಾಸ್ಪಿಟ್ಲು ಬಾಗಿಲ್ ತೆಗೆದಿರ್ಲಿಲ್ಲ ಮನೇಲೆ ಗೂಡ್ಕೊಂಡು ಸಹಾಯ ಬದಲು ಒಂದ್ ಚಾನ್ಸ್ ತಗೊಳವ ಅಂತ ನಿಮ್ ಮಟ್ಟಿಲಿ ಔಷಧಿ ತಗೊಂಡಿ ಎಂತದೇ ಆಗಲಿ ನನ್ನ ಹೆಂಡತಿಯ ಕೈಗುಣದಿಂದ ನಿನ್ನ ಕೆಮ್ಮು ವಾಸಿ ಆಯ್ತಾ ಇಲ್ವಾ ವಾಸಿ ಆಗಿದ್ದು ನಿನ್ನ ಹೆಂಡತಿ ಕೈಗುಣದಿಂದ ಅಲ್ಲಕಲ್ಲ ನನ್ ಟೆನ್ಷನ್ ಆಗಿತ್ತು ನಿಲ್ಲಿಸಿರ್ಲ ನಿಮ್ ಜಗಳವ ನೆಮ್ಮದಿ ಹುಡುಕೊಂಡು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದಿದೀವಿ ನಿಮಗ್ ಬೇಡ ಆದ್ಮೇಲೆ ನಾವ್ ಎಲ್ಲಿದ್ರೆ ನಿಮಗೇನ್ರಲ್ಲ ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ ಇಲ್ಲ ಅಂದ್ರೆ ಏನು ನೇಣಾಕ ಸತೋದರ್ಗ ನಾವ್ಯಾಕ್ ನೇಣಾಕಬೇಕು ನಿಮ್ಮನ್ನು ಸಾಯಿಸ್ಬಿಟ್ಟು ಲಿಂಗವನ್ನು ಕರ್ಕೊಂಡು ಜೈಲ್ ಬಂಟಾಯ್ತೀನಿ ಹೌದೌದು ನೀವಂತ ಹಡ್ದವ್ರನ್ನ ಚಂದಾಗಿ ನೋಡ್ಕೊಳ್ಳಿಲ್ಲ ನೀವ ನನ್ ತಂದೆ ತಾಯಿ ಅಂತ ನೀವಾರ ಚಲೋತಾಗಿ ನೋಡ್ಕೊಂತಾನ ಅದಕ್ಕೆ ಕೊಲ್ಲ ಹಾಕ್ತಿದಿ ಹೋಗಿಲಿಂದ ಕೈ ಮುಗಿತೀನಿ ಏನೋ ಅಪ್ಪ ಅವನ ಕತೆ ನೋಡ್ಕೊಳಕತ್ತೇನ ಅದೇ ಸ್ಥಿತಿನ ನೋಡ್ಕೊತಾ ನಾನು ನೋಡ್ತೀನಿ ಅಲ್ಲನೇ ಹೂ ಮತ್ತೆ ಬಲ ಹೋಗ ನೋಡ್ದ ಲಿಂಗು ನಾವು ಅವ್ರ ಮನೆಗಳಲ್ಲಿ ಇರೋಗಂಟ ಅವು ಮುಗಿಸಿ ತರ ಕಿತ್ತಾಡ್ತಿದ್ರು ಈಗ ಹೆಗಲ ಮೇಲೆ ಕೈ ಇಕ್ಕೊಂಡು ದಿಗ್ಗಜರಾಗ್ತವ್ರೆ ಅಪ್ಪಾಜಿ ಅಪ್ಪಾಜಿ ಆಹಾ ನಿಮ್ಮನ್ನು ಈ ಗೆಟಪಿನಲ್ಲಿ ನೋಡ್ತಾ ಇದ್ರೆ ಜೀವನ ಚೈತ್ರ ಪಿಕ್ಚರ್ನಲ್ಲಿ ವಿಶ್ವನಾಥ ರಾಯರು ನಮ್ಮ ಅಣ್ಣವರನ್ನು ನೋಡಿದಾಗ ಆಗ್ತದೆ ಏನು ಮಾಡೋಕ್ಕಾಯ್ತದೆ ಮಗ ನಾನು ವಿಶ್ವನಾಥ ರಾಯರ್ ಕಂಡಾಗೆ ಕಂಡ್ರು ಅವ್ರ ಮಕ್ಕಳು ಬದಲಾದಾಗೆ ನನ್ನ ಮಗ ಬದಲಾಗ್ತಾನೆ ಅಂತ ನಂಬಿಕೆ ನನಗಿಲ್ವಲ್ಲ ನಾನು ಬದಲಾಗಕ್ಕೆ ಅಣ್ಣವ್ರ ಗುಣದಲ್ಲಿರೋ ಒಂದು ಗುಣನು ನಿಮ್ಗಿಲ್ವಲ್ಲ ಮನೆಗೆ ಮಾರಿ ಊರ್ಗೆ ಉಪ್ಕಾರಿ ಅನ್ನೋರಂಗೆ ಹೆತ್ತ ಮಗನ ಜೊತೆ ಬಿಟ್ಬಿಟ್ಟಿದ್ದೇನೆ ಅದ್ಯಾವುದೋ ಅಡ್ಕಸ್ಮಿ ನನ್ನ ಮಗನ ಜೊತೆ ಸೇರ್ಕೊಂಡಿದ್ದಾರೆ ಯಾವೊಂದೋ ಮನೆ ಅಲ್ಲ ಇವನು ನನ್ನ ದತ್ತು ಪುತ್ರ ಥ್ಯಾಂಕ್ ಯು ಅಪ್ಪಾಜಿ ಕತ್ತೆಗೆಂತ ಗೊತ್ತುಂಟು ಕಸ್ತೂರಿಯ ಪರಿಮಳ ಅನ್ನುವ ಹಾಗೆ ನನ್ನ ನಿಮ್ಮ ಸಂಬಂಧದ ಬೆಲೆ ಅವರಿಗೆಂತ ಗೊತ್ತುಂಟು ಹೌದು ಹೌದು ಗಂಟಲ ಕರಗದ ಮ್ಯಾಕೆ ನನ್ನ ಟೆಸ್ಟ್ ದಿನ ಇರ್ತದೆ ಅಂತ ನಾವು ನೋಡೇ ಬಿಡ್ತೀವಿ ಇದು ಹಾಗೆ ಕರಗುವ ಗಂಟಲ್ಲ ಆಪರೇಷನ್ ಮಾಡಿ ಕತ್ತರಿಸಬೇಕು ನೀವು ಮಂಡೆ ವೆಚ್ಚ ಮಾಡಬೇಡಿ ಅವರಿಗೆ ಹೊಟ್ಟೆ ಉರಿಸ್ಲಿಕ್ಕೆ ಹೇಳಿದ್ದು ಏ ಶಿವಲಿಂಗಪ್ಪ ನಿನ್ನ ಹೆಂಡತಿಗೆ ಹೇಳು ಇದು ಗಂಟಿಗೋಸ್ಕರ ಮಾಡಿದ ನಂಟಲ್ಲ ಅಂತ ಕೇಳಿಸ್ಕೊಂಡ್ಲು ಬಿಡ್ಲ ದತ್ತು ಅಪ್ಪಾಜಿ ಸ್ವತ್ತಿನ ಬಗ್ಗೆ ಯಾಕ್ಲ ಯೋಚನೆ ಮಾಡ್ತೀಯ ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂತ ನೀನ್ ಗೊತ್ತಿಲ್ವಾ ಹೊಟ್ಟೆ ಉರಿ ಇರೋ ಜನರ ಮುಂದೆ ನಮ್ದೇನೇ ಕೆಲಸ ನಡಿ ಹೋಗ ಅದು ಕರೆಕ್ಟು ಅದರ ಒಟ್ಟಿಗೆ ಈ ನಿಮ್ಮ ಮಗ 100 ವರ್ಷ ಬದುಕಲಿ ಅಂತ ಹೇಳಿ ಆಶೀರ್ವಾದ ಮಾಡಿ 100 ವರ್ಷ ಅಲ್ಲ 1000 ವರ್ಷ ನಿನ್ನ ಹೆಂಡತಿ ಜೊತೆ ಸುಖವಾಗಿ ಸಂಸಾರ ಮಾಡು ಈ ಆಶೀರ್ವಾದದಲ್ಲಿ ಹೆಂಡತಿಯ ಜೊತೆ ಅನ್ನುವ ಪದವನ್ನು ಕಟ್ ಮಾಡಿ
ಸೀರೆಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ರೆ ಕುಂತಿಪುತ್ರ ಚಿತ್ರದ ಡಾಕ್ಟರ್ ವಿಷ್ಣುವರ್ಧನ್ ಅವರ ತಾಯಿ ಪಂಡರಿಬಾಯಿಯನ್ನ ನೋಡಿದಾಗ ಆಗ್ತದೆ. ಅಯ್ಯೋ, ಎಲ್ಲ ಈ ನನ್ನ ಮುದ್ದಿನ ಮಗನ ಪ್ರಭಾವ. ಏಕಿನ ರೇಣುಕ ಹ್ಞೂ ಆಕಿನ ಅಲ್ಲ, ಇವ್ರು ನೋಡಿದ್ರ ಗುಬ್ಬಿ ವೀರಣ್ಣನ ಕಂಪನಿ ನಮ್ಮ ಮನೆ ಮುಂದನ ಬಂದದ ಅನಿಸ್ತದ. ಹೌದ್ರಿ, ಅವ್ರು ಉಟ್ಕೊಂಡ ಸೀರೆ ನೋಡ್ರೆ ನನಗೂ ಸೇಮ್ ಹಂಗ ಅನ್ಸಾಗತ್ತ ನೋಡ್ರಿ. ನೋಡಿದ್ಯವ್ವ, ದುಡ್ಡು ಕೊಟ್ಟು ಸೀರೆ ತಂದ್ರೆ ಎಂತ ಮಾತಾಡ್ತಾ ಇದ್ದಾರೆ? ಅಯ್ಯ ಪಿಸ್ಸ, ಅನ್ಕೊಳ್ಳಿ ಬಿಡ, ನಿಂದ ಕರೀರ್ಬೇಕು ಹಂದಿ ಹಾಗೆ ಅನ್ನೋದು ಕೇಳಿಲ್ಲನ? ಇಂಥವ್ರು ಒದರೋದ್ರಿಂದ ನಾವ್ ಇನ್ನು ಸ್ವಲ್ಪ ಎಚ್ಚರವಾಗಿರ್ಬೋದು. ನಿಮ್ಮ ಹಿತವಚನ ಒಂದು ಇದ್ರೆ ಸಾಕು ತಾಯಿ. ಅದ್ ಇದ್ದೇ ಇರ್ತತಿ, ಎಷ್ಟೇ ಆಗ್ಲಿ ನೀ ನನ್ನ ಮುದ್ದಿನ ಮಗ ಅಲ್ಲ. ಮಾತ್ರ ವಾತ್ಸಲ್ಯದ ಕಳೆ ಮುಖದಲ್ಲಿ ಎದ್ದು ಕಾಣ್ತಾ ಉಂಟು. ಇಂಥ ಸೌಭಾಗ್ಯವತಿಯನ್ನ ಮನೆಯಿಂದ ಹೊರಕಾಗಿದ ಮುಟ್ಟಾಳರಿಗೆ ಬುದ್ಧಿಲ್ಲ. ಏ ಡೋಂಗಿ, ಬಾಡಿಗೆ ಸೀರೆ ತಂದು ಡೌಲ್ ಮಾಡ್ಲಿಕ್ಕೆ ನಾನು ನೋಡೇ ಬಿಡ್ತೀನಿ, ಹೆತ್ತ ಮಗನೋ ದತ್ತ ಮಗನೋ ಅಂತ. ನೋಡಿದ್ಯವ ಎಂತ ಮಾತಾಡ್ತಾರೆ? ಅದಕ್ಕೆ ತಲೆ ಕೆಡ್ಸ್ಕೊಂತಿ ಬಿಡ. ಕೆಲವರು ಹುಟ್ಟತ್ಲೆ ಮಕ್ಕಳಾಗಿರ್ತಾರ, ಆಮೇಲೆ ಶತ್ರುಗಳಾಕಾರ. ಇನ್ನು ಕೆಲವರು ಶತ್ರುಗಳಾಗಿ ಪರಿಚಯ ಆಕಾರ, ಸಾಯೋ ಮಟ್ಟ ಮಿತ್ರರಾಗಿರ್ತಾರ. ನೀನು ನನ್ನ ಪಾಲಿನ ಭಾಗ್ಯವಂತ ಮಗ. ಒಂದ್ ವೇಳೆ ಆ ದೇವ್ರು ನನಗಿನ್ನೂ 20 ವರ್ಷ ಆಯುಷ್ಯ ಹೆಚ್ಚಿಗೆ ಕೊಟ್ರ, ಅದ್ರ 10 ವರ್ಷ ನಿನ್ನ ಅಕೌಂಟ್ಗೆ ಹಾಕಂತ ಬೇಡ್ಕೋತೀನಿ. ಕೇಳಿದೆ, ನಾವ್ರೇನ್ ಅನ್ಕೊಂಡ್ರಂತ? ಅನ್ಕೊಳ್ ಬಿಡ್ರಿ, ಅನ್ಕೊಂಡ್ ಕೂಡ್ಲೆ 10 ವರ್ಷ ಮೀನ್ ಹತ್ತವ್ರ ಅಕೌಂಟಿಗೆ ಬಂದ್ ಬಿಡಕ್ ಐಎಸ್ಎನ್ ಬ್ಯಾಂಕ್ನಾಗ ಸಿಗ್ತತಿ. ಬದುಕುದ ಇನ್ನ 5 ವರ್ಷ ಮತ್ತ ಅದ್ರಾಗ 10 ವರ್ಷ ಟ್ರಾನ್ಸ್ಫರ್ ಮಾಡ್ತಾರಂತ. ಅವ್ರು ಹೇಳಿದ ಮಾತಿಗೆ ನೀವು ಬೇಜಾರು ಮಾಡಬೇಡಿ ಅಮ್ಮ. ತಾಯಿಯ ಪ್ರೀತಿ ಹೊಂದಿದ್ದರೆ ವಿಷಯ ಕೂಡ ಅಮೃತ ಆಗ್ತದೆ ಅಂತೇಳಿ ನಂಬಿದವನು ನಾನು. ಈ ಹೊಟ್ಟೆ ಕಿಚ್ಚಿನ ಜನಗಳ ನಡುವಿನಲ್ಲಿ ನಮಗೆಂತ ಕೆಲಸ? ಹೋಗುವ ಬನ್ನಿ, ಕರ್ಕೊಂಡು ಹೋಗು. ಈಕಿನ ಈ ತಿಂಗಳ ಬಿಪಿ ಗುಳಿಗೆ ರೊಕ್ಕ ಎಷ್ಟು ಉಳಿತು? 300 ರೂಪಾಯಿ. ಅಷ್ಟು ಸಾಕು ಬಿಡು. ಅಪ್ಪಾಜಿ, ಇವತ್ತು ಇವ್ರ ಮನೆಯಲ್ಲಿ ಏನ್ ಅಡಿಗೆ ಮಾಡೋರೆ ಅಂತ ಒಸಿ ಕೇಳ. ಈಗ್ಲಾದ್ರೂ ಗೊತ್ತಾತಾ, ನಮ್ಮೂರ್ ನಮ್ಮೂರಯ್ಯ, ಬೇರೆಯವ್ರ ಬೇರೆಯವರಯ್ಯ ಅಂತ. 2 ದಿನ ಉಣ್ಣಕ್ಕಿಕ್ಕೆ 3 ದಿನ ಬೇಡ ಕಳ್ಸೋರು ನೋಡಿ. ಅತ್ತೆ ಕಣನ್ ಹೇಳದು ತಾಳಿದವನು ಬಾಳಿ ಏನು ಅಂತ. ಏನು ಹೊಸ ಜುಬವ ಹಾಕೊಂಡು ಪೋಸ್ ಕೊಟ್ಟಿದ್ದೇ ಕೊಟ್ಟಿದ್ದು, ಕೊಟ್ಟಿದ್ದೇ ಕೊಟ್ಟಿದ್ದು. ಈಗ ನೋಡು, ಎಲ್ಲಿಯೂ ಸಲ್ಲದವನು ಇಲ್ಲಿ ಸಲ್ಲುವನಯ್ಯ ಅಂದಂಗೆ ನಮ್ಮಟ್ಟಿಗೆ ಊಟ ಕೇಳ್ಕ ಬಂದವ್ರೆ. ಮುದ್ದೆ ಬಸರ್ ಮಾಡಿವ್ ನಿಂತೋಳಿ. ಅಪ್ಪಾಜಿ, ಇವ್ರ ಮನೇಲಿ ಇದ್ದಿದ್ರೆ ನಾನು ಜೀವನ ಪೂರ್ತಿ ಮುದ್ದೆ ಬಸರಿ ತಿನ್ಕೊಂಡೆ ಸಾಯ್ಬೇಕಿತ್ತು. ಇವತ್ತ ನಿನ್ನಂತ ಮಗನಿಂದ ನಾನು ಒಳಗೆ ತುಪ್ಪ ತಿನ್ನಾಗಾಯ್ತು. ಎಲ್ಲ ನಿಮಗೋಸ್ಕರ ಅಪ್ಪಾಜಿ. ದತ್ತು ಅಪ್ಪಾಜಿ, ಇವ್ರಿಗಿನ್ನು ಇಂತ ಒಳಗೆ ತುಪ್ಪ ತಿನ್ನಕ್ ಆಯ್ಕಿಲ್ಲ, ವಾಸಿನಾರು ತಗೊಳಕ್ ಹೇಳ. ಏ ಮಗನ, ಏನವ ಎಂತ ಕಗ್ಗತಿ ಧ್ವನಿ? ಮಗನ ಕರ್ದಿಯವ್ವ. ಯುವ್ವಾ, ಎಷ್ಟು ಮಧುರವಾಗೈತೆ ನಿನ್ ಧ್ವನಿ. ನಾನು ಹುಬ್ಬಳ್ಳಿಯಾಗ ನೋಡಪ್ಪ ಬಕ್ರಿ ಎಣ್ಗಾಯಿ ಪಲ್ಯ ತಿಂದಿದ್ದು. ಮಾಡ್ಕೊಡ್ರಿ ಅಂದ್ರ ಗಂಡ ಹೆಂಡತಿ ಅರಳೆಣ್ಣೆ ಕುಡ್ದಾರಂಗ್ ಮಖ ಮಾಡ್ಕೊಂತಿದ್ದೆ. ಇವತ್ತು ನನ್ ಮುದ್ದಿನ ಮಗನಿಂದ ಇದೆಲ್ಲ ತಿನ್ನಂಗಾತ. ಬೇಕಾರ ವಾಸನೆ ನೋಡಕ್ ಕೇಳ. ಸಾಕು ನಡೀರಮ್ಮ, ತಿನ್ನುವವರು ನೀವು, ಮತ್ತೆ ಆ ಕುಲೆಗಳ ದೃಷ್ಟಿ ಬಿದ್ದು ಬಿಟ್ರೆ. ನೋಡ್ದೆ ನಮಿ, ನಾನ್ ಬಡ್ಕಂಡಿ ನಿನ್ಗೆ ನಮ್ಮ ಅಪ್ಪ ಇನ್ನ ಅವ್ರ ಇಷ್ಟ ಬಂದಂಗ ಇರಕ್ ಬಿಟ್ಬಿಡು ಅಂತ. ನನ್ನ ತಲೆಗೆ ಹುಳ ಬಿಟ್ಬಿಟ್ಟು ಅವ್ರನ್ನ ಮನೆಯಿಂದ ಆಚೆ ಕಡೆ ಗಟ್ಬಿಟ್ಟೆ. ಈಗ ನೋಡು, ಅವ್ರು ಮೀನನ್ನ ತಂದೆ ಸ್ವಂತ ಮಗ ಅನ್ನೋರಂಗ ಆಡ್ತಾವ್ರೆ. ಊರಿ, ಈಗ ಅವ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿ ಇವ್ರ ತೋಟ ಜಮೀನೆಲ್ಲ ಅವನ ಹೆಸರಿಗೆ ಬರ್ದ್ರೆ ನಮ್ಗತಿ ಆಗ್ತದ? ನಮ್ ಪ್ರೀತಿ ನಿನ್ನ ಮಾತು ಕೇಳ್ಕೊಂಡು ಹಡದ ಅವನ ಮೇಲೆ ಅನುಮಾನ ಪಟ್ಟೆ. ಅವ್ರು ಇಲ್ಲಿದ್ದಕ್ಕಿಂತ ಅಲ್ಲೇ ಆರಾಮದಾರ, ಆದ್ರ ನಮಗ ನೆಮ್ಮದಿ ಇಲ್ದಂಗ ಆಗ್ಯದ. ಹೌದ್ರಿ, ನನಗೂ ಹಂಗ ಅನಿಸ್ಲಿಕ್ಕತ್ತದರಿ. ಬರೀ ಅವ್ರ ಕಾಲಿಗಾರ ಬಿದ್ದು ಕರ್ಕೊಂಡ್ ಬರ್ನು. ತಪ್ಪ ಮಾಡೋದ ಹೆಂಗಸ್ರು, ಕ್ಷಮೆ ಕೇಳದ್ ಗಂಡಸ್ರು. ಬಾಮುದವಿ ಆಹಾ, ಮೀನಾ ಕಷಾಯ ಮಾಡೋ ಕೈ ಆದ್ರೂ ಕಾಫಿನ ಬೋ ಪಸಂದಾಗೆ ಮಾಡಿದಿ ಬಿಡಮ್ಮ. ನಿಮಗೆ ಇಷ್ಟ ಆಯ್ತಾ? ಬೋ ಬೋ ಪಸಂದ ಆಗದೆ. ಅಷ್ಟು ಸಾಕು ಮಾರಾರೆ, ಅವಳನ್ನು ಕಟ್ಟಿಕೊಂಡದಕ್ಕೆ ಸಾರ್ಥಕ ಆಯ್ತು. ಅಪ್ಪಾಜಿ, ಹಿರಿಯರ ಮನಸ್ಸನ್ನ ನೋಯಿಸಕ್ ಇಷ್ಟ ಪಡದೆ ಇರೋ ನೀನು ಹೆಂಡತಿ ಮನಸ್ಸನ್ನ ಯಾಕಪ್ಪ ನೋಯಿಸ್ತೀಯಾ? ಗಿವ್ ಅಂಡ್ ಟೇಕ್ ಪಾಲಿಸಿ. ಅವಳು ನನ್ನ ಮನಸ್ಸನ್ನು ನೋಯಿಸ್ತಾಳೆ, ನಾನು ಅವಳ ಮನಸ್ಸನ್ನು ನೋಯಿಸ್ತೇನೆ. ಹೇಳಿ ಹೇಳಿ ಅಪ್ಪಯ್ಯ, ನನ್ನ ಸಮಸ್ಬಿಡಿ. ಹೌದವ್ವ, ನಮ್ಮನ್ನು ಕ್ಷಮಿಸ್ಬಿಡು. ಏನ್ಲ ಈಗ ಕಾಲಿಗೆ ಬೀಳ್ತಾ ಇದೀಯಾ? ದತ್ತು ಅಪ್ಪಾಜಿ, ದೀಪ ಆರಂ ಮುಂದೆ ಬೋಸಂದಾಗೆ ಉರಿತದಂತೆ. ಹಂಗಾಯ್ತು ಅನುಮಾನವೇ ಇಲ್ಲ ಅಪ್ಪಾಜಿ. ಏಯ್ ಮಂಗ್ಮುದವಿ, ತುಪ್ಪ ಸುರಿಬಿಡ, ತುಂಬ ಕೂತ್ಕೊಳ್ಳ. ಅಪ್ಪಯ್ಯ ಏನೋ ಕೆಟ್ಟಗಳಿಗೆ ಹಂಗ ಮಾತಾಡ್ಬಿಟ್ಟು ನನ್ನ ಸಮಸ್ಬಿಡಿ. ಹೌದು ಮಾವಯ್ಯ, ಇನ್ಯಾವತ್ತು ನಿಮ್ ಮನ್ಸಿಗೆ ನೋವಾಗ್ದಂಗೆ ನಡ್ಕೋತೀವಿ. ಹೌದಯ್ಯವ್ವ, ಹಡದವ್ವ ಅನ್ನೋ ಕನಿಕರ ಇಟ್ಕೊಳ್ದ ಹೆಂಡತಿ ಮಾತು ಕೇಳಿ ನಾನು ನಿನ್ನ ಮನಸ್ಸು ನೋಯಿಸ್ತೇನೆ. ತಿಳಿದೇ ಮಾಡಿರೋ ತಪ್ಪನ್ನ ತಿದ್ಕೋತೀವಿ.
ದಯವಿಟ್ಟು ಮನೆಗೆ ಬಾರ ಅಯ್ಯವ್ವ. ಹೌದ್ರಿ ಅತ್ತಿಯರ, ನೀವಿಲ್ಲದ ಮನೆ ಬನಬನ ಆಗೈತ್ರಿ, ಬರ್ರಿ ಮನೆಗೆ ಹೋಗೋ. ಓಯ್, ಎಂತದಿದು ಇಷ್ಟು ಬೇಗ ಇಂಥ ಬದಲಾವಣೆಯ? ಎಲ್ಲ ನಿಮ್ಮಿಬ್ಬರಿಂದಾನೆ. ನೋಡ್ರವ್ವ, ನೀವಿಬ್ರು ಕಾಲು ಬಿದ್ದು ಬೇಡ್ಕೊಂಡ್ರಿ ಅಂತ ನಾವು ಮನೆ ಬರೋಕೆ ಒಪ್ಕೊಂಡಿದ್ದೀವಿ. ಆದ್ರೆ ನಾವು ಮತ್ತೆ ಮನೆಗೆ ಬಂದ ಮೇಲೆ ನಮ್ಮಿಬ್ರು ಸ್ನೇಹದ ಮೇಲೆ ಅನುಮಾನ ಪಟ್ಕೊಂಡ್ರೆ? ಏ, ಹಂಗೇನಿಲ್ರಿ, ನಿಮ್ಮ ಪವಿತ್ರವಾದ ಸ್ನೇಹ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೆ ತಪ್ಪು ನಡೀತ್ರಿ. ಇನ್ನೊಂದ್ಸಲ ಅಂತ ತಪ್ಪು ನಡೀದಲ್ರಿ. ಅಕಸ್ಮಾತ್ ಮಾಡಿದ್ರೆ ನೀವೇನ ಶಿಕ್ಷೆ ಕೊಟ್ರು ಅನ್ಭವಿಸ್ತೀರಿ ಅತ್ತಿಯರ? ನಿಮಗೆ ಶಿಕ್ಷೆ ಕೊಡಲ್ಲ, ನಮಗೆ ನಾವೇ ಶಿಕ್ಷೆ ಕೊಟ್ಕೊಂತೀವಿ. ಶಿಕ್ಷೆನ ಏನಪ್ಪಯ್ಯ? ಈ ಬಂದೂಕಿಂದ ಲಿಂಗಮ್ಮನಿಗೆ ಗುಂಡಾರಿಸ್ಬಿಟ್ಟು ನಾನು ಗುಂಡಾರಿಸ್ಕೊಂಡು ಸತ್ತೋಗ್ಬಿಡ್ತೀನಿ. ನಿಮಗಾಗಿ ನನ್ನ ಪ್ರಾಣವನ್ನೇ ಅಡವಿಡ್ತೇನೆ. ಪ್ರಾಣಗಳನ್ನೆಲ್ಲ ಅಡ ಇಟ್ಕೊಳ್ಳೋ ಹಾಗಿದ್ರೆ ನನ್ನ ಪ್ರಾಣನ ಆ ಸೇಟು ಅಂಗಡಿಯಲ್ಲಿ ಎಷ್ಟೋ ಸಾರಿ ಅಡ ಇಟ್ಬಿಡ್ತಾ ಇದ್ದೆ. ಮತ್ತೆ ನಿಮ್ಮ ಸಮಸ್ಯೆ ಎಂತ ಅಂತ ಹೇಳಿ ಮಾರಾಯ್ರೆ. ನಾನು ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ಹೋಗ್ಬೇಕು.